ಕಲಬುರಗಿಯ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸರ್ಕಾರ ಹುದ್ದೆಗಳಿಗೆ ನೇಮಕವಾಗಲು ಅರ್ಜಿ ಸಲ್ಲಿಸಲು ಇದ್ದ ಸಮಸ್ಯೆಗಳು ತಾತ್ಕಾಲಿಕವಾಗಿ ಇತ್ಯರ್ಥವಾಗಿದ್ದು ಇದಕ್ಕೆ ಸರ್ಕಾರಕ್ಕೆ ಮತ್ತು ಸಹಕರಿಸಿದ ಎಲ್ಲಾ ಶಾಸಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ವಿಧಾನ ಪರಿಷತ್ನ ಸದಸ್ಯ ಶಶಿಲ್ ನಮೋಶಿ ತಿಳಿಸಿದ್ದಾರೆ. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ 371 ಜೆ ನೇಮಕಾತಿಗೆ ಸಂಬಂಧಿಸಿದಂತೆ ಜುಲೈ 6, 2020 ಸುತ್ತೋಲೆಯನ್ನ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಯನ್ನು ಹೊರತುಪಡಿಸಿ ಬೇರೆ ಎಲ್ಲಾ ನೇಮಕಾತಿಗಳಿಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಹಿಂಪಡೆದಿದೆ. ಅಲ್ಲದೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಅರ್ಜಿ ತುಂಬುವ ಸಮಯದಲ್ಲಿ ಕೇಳಿರುವ ಆಯ್ಕೆಯನ್ನ ಪರಿಗಣಿಸಬಾರದು ಎಂದು ಹೇಳಲಾಗಿದೆ. ಆಯ್ಕೆ ಪಟ್ಟಿ ತಯಾರಿಸುವ ಸಮಯದಲ್ಲಿ ಮೆರಿಟ್ ಪಟ್ಟಿಯಿಂದ ಮೊದಲು ಉಳಿಕೆ ವೃಂದದ ಆಯ್ಕೆ ಪಟ್ಟಿಯನ್ನ ತಯಾರಿಸಿ ನಂತರ ಸ್ಥಳೀಯ ವೃಂದದ ಆಯ್ಕೆ ಪಟ್ಟಿಯನ್ನ ತಯಾರಿಸುವಂತೆ ಆದೇಶಿಸಲಾಗಿದೆ ಎಂದು ಹೇಳಿದ್ರು. ಒಂದು ಸುತ್ತೋಲೆ ಒಂದೇ ಪರೀಕ್ಷೆ ನಡೆಸಬೇಕು. ಆಯ್ಕೆ ಪಟ್ಟಿ ತಯಾರಿಸುವಲ್ಲಿ ಮೊದಲು ಮಿಕ್ಕುಳಿದ ವೃಂದದಲ್ಲಿರುವ ಹುದ್ದೆಗಳನ್ನ ಪರಿಗಣಿಸಿ ಆಯ್ಕೆ ಪಟ್ಟಿ ತಯಾರಿಸುವುದು, ನಂತರ ಸ್ಥಳೀಯ ವೃಂದದಲ್ಲಿ ಲಭ್ಯವಿರುವ ಹುದ್ದೆಗಳಿಗಾಗಿ ಅರ್ಹ ಸ್ಥಳೀಯ ಅಭ್ಯರ್ಥಿಗಳ ಪಟ್ಟಿ ತಯಾರಿಸುವುದು, ಇದರಿಂದ ಮಿಕ್ಕುಳಿದ ವೃಂದದಲ್ಲಿ ಆಯ್ಕೆಯಾದ ಸ್ಥಳೀಯ ಅಭ್ಯರ್ಥಿಗಳು ಮತ್ತು ಸ್ಥಳೀಯ ವೃಂದದ ಅಭ್ಯರ್ಥಿಗಳಿಗೂ ಸಹಾಯವಾಗಲಿದೆ ಎಂದರು. ಅಲ್ಲದೆ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿಯ ನ್ಯಾಯಾಧೀಶರಾದ ಕೆ ಭಕ್ತವಸ್ತಲ ಅವರು ಹೊರಡಿಸಿದ ಆದೇಶ 15-6-2022 ಸುತ್ತೋಲೆಗಳ ಕೊನೆಯ ವಾರವನ್ನ ಮಾತ್ರ ಹಿಂಪಡೆಯಬೇಕು. ಉಳಿದ ಎಲ್ಲ ಆದೇಶಗಳು ಜಾರಿಯಲ್ಲಿರುತ್ತವೆ. ಇದರಿಂದ ಸ್ಥಳೀಯ ಮತ್ತು ಉಳಿದ ವೃಂದದಲ್ಲಿ ಎರಡೂ ಕಡೆಗಳಲ್ಲಿಯೂ ಕೂಡ ಸ್ಥಳೀಯ ವೃಂದದ ಅಭ್ಯರ್ಥಿಗಳು ಆಯ್ಕೆಯಾಗಬಹುದಾಗಿದೆ. ಇದರಿಂದ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಸೇವೆಗೆ ಆಯ್ಕೆಯಾಗುತ್ತಾರೆ ಎಂದು ತಿಳಿಸಿದ್ರು. ಅದು ಅನುಬಂಧ 1ರಲ್ಲಿದೆ. ನಾನು ಕೊಟ್ಟಂತ ಮನವಿ ಇದನ್ನ ಗಮನದಲ್ಲಿ ಇಟ್ಕೊಂಡು ಮೊನ್ನೆ 1/2/2023 ಸರ್ಕಾರ ಅಂದ್ರೆ DPR ಡಿಪಾರ್ಟ್ಮೆಂಟ್ ಇಂದ ಒಂದು ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ಆ ಸುತ್ತೋಲೆ ಅಂದ್ರೆ 1/1/2023 ಒಂದು ಆದೇಶನ ಒಂದು ಸರ್ಕ್ಯುಲರ್ ಏನು ಹೊರಡಿಸಿದ್ದಾರೆ. ಇದನ್ನು ಸಂಪೂರ್ಣವಾಗಿ ನಾವು ಅಂದರೆ ಇದನ್ನು ನಾವು ಸ್ವಾಗತ ಮಾಡ್ತೀವಿ ಮತ್ತು ಈ ಸಂಬಂಧ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಶ್ರೀರಾಮ್ಲು ಅವರು ಆ ಕಮಿಟಿ ಚೇರ್ಮನ್ ಅವರಿಗೆ, ಎಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಎಲ್ಲ ಶಾಸಕರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಇದರಲ್ಲಿ ಏನಾಗಿದೆ ಅಂತಂದ್ರೆ 6/6/2020 ಸರ್ಕ್ಯುಲರ್ ಅಂದರೆ ಎಕ್ಸಾಮಿನೇಷನ್ ಬೇರೆ ಮಾಡಬೇಕು, ನೀವು ಬೇರೆ ಬೇರೆ ಪಟ್ಟಿ ಮಾಡಬೇಕು, ಆಯ್ಕೆ ಆಗಬೇಕಿತ್ತು ಮೊದಲೇ ಅವರಿಗೆ ಅವ್ರಿಗೆ ಹೇಳ್ತಿದ್ರು ನೀವು ಕಲ್ಯಾಣ ಕರ್ನಾಟಕದ ಇದನ್ನು ಆಯ್ಕೆ ಪಡ್ಲಿಕ್ಕೆ ಇಚ್ಛೆ ಪಡ್ತಿರೋ, ಏನು ನಾನ್ ಕಲ್ಯಾಣ ಕರ್ನಾಟಕ ಇದಕ್ಕೆ ಇಚ್ಛೆ ಪಡ್ತಿರೋ ಅಂತಂದ ಆಯ್ಕೆಗಿತ್ತು ಮೊದಲೇ ಹೇಳ್ತಿದ್ರು. ಅದನ್ನು ಸಂಪೂರ್ಣವಾಗಿ ವಿಡ್ರಾ ಮಾಡಿದ್ದಾರೆ ಈಗ. ಸೊ 6/6/2020 ಸರ್ಕ್ಯುಲರನ್ನು ಕಂಪ್ಲೀಟ್ಲಿ ವಿಡ್ರಾ ಮಾಡಿದ್ದಾರೆ. ವಿಡ್ರಾ ಮಾಡಿ ಮುಂದುವರೆದು ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ, ಯಾವುದೇ ಒಂದು ಆಯ್ಕೆಯಲ್ಲಿ ಯಾವುದೇ ಒಂದು ಹುದ್ದೆಗೆ ಆಯ್ಕೆ ಮಾಡುವಾಗ ಒಂದು ಪ್ರಾರಂಭದಲ್ಲಿ ಒಂದು ಸಂಪೂರ್ಣವಾದಂಥ ಒಂದು ಮೆರಿಟ್ ಲಿಸ್ಟ್ ಮಾಡಬೇಕು. ಆ ಮೆರಿಟ್ ಲಿಸ್ಟಲ್ಲಿ ಮೊದಲು ನೀವು ಮೂಲ ವೃಂದ ಅಂದರೆ ನಾನ್ ಕಲ್ಯಾಣ ಕರ್ನಾಟಕ ಈ ವಿಷಯದ ಸಂಬಂಧ ಅಥವಾ ಒಂದು ಬೇಸಿಕ್ ಲಿಸ್ಟ್ ಮೆರಿಟ್ ಲಿಸ್ಟ್ ಮಾಡಬೇಕು ಅಂತ ನಾನು ಹೇಳಿದ್ದಾರೆ. ನಮಗೆ ಸಂಬಂಧಪಟ್ಟಿದ್ದು ನಾನ್ ಕಲ್ಯಾಣ ಕರ್ನಾಟಕ ಅಂತ ಹೇಳ್ತೀವಿ. ಆದರೆ ಬೇಸಿಕ್ ಮೇನ್ ಮೆರಿಟ್ ಲಿಸ್ಟನ್ನು ನೀವು ಮೆರಿಟ್ ಲಿಸ್ಟಲ್ಲಿ ಆಯ್ಕೆ ಆದಂಥವರಿಗೆ ನಾನ್ ಕಲ್ಯಾಣ ಕರ್ನಾಟಕದ ಮೊದಲನೇ ಪಟ್ಟಿ ಮಾಡಬೇಕು. ಅದಾದಮೇಲೆ ನೀವು ಮುಂಚೆ ಅಂದರೆ ಅದಾದಮೇಲೆ ನೀವು ರಿಸರ್ವ್ಡ್ ಕ್ಯಾಟಗರಿಯಲ್ಲಿ ಪಟ್ಟಿಯನ್ನು ಮಾಡಬೇಕು ಅಂತ ನಾನು ಇದನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛೆಪಡ್ತೇನೆ. ಇದರ ಒಂದು ಮುಖ್ಯ ಇದಕ್ಕೆ ಬೇಸಸ್ ಏನು ಅಂತಂದ್ರೆ, 2017 ಭಕ್ತ ವಾತ್ಸಲ್ಯ ಅಂತನ್ನುವಂಥ ಒಬ್ಬರು KAD ಚೇರ್ಮನ್ ಆಗಿದ್ರು, ಅವರು ಒಂದೊಂದು ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪು ಸ್ಪಷ್ಟವಾಗಿ ಏನು ಹೇಳುತ್ತೆ ಅಂತಂದ್ರೆ, ಈ ಸಂದರ್ಭದಲ್ಲಿ ಅಣವೀರ, ಪ್ರವೀಣ್ ಹರ್ಸೂರ್ ಇನ್ನಿತರರು ಉಪಸ್ಥಿತರಿದ್ರು.